ಓಂ ಶಾಂತಿ ಮುರುಳಿ ದಿನಾಂಕ ಹದಿನೆಂಟು ಆರು ಎರಡು ಸಾವಿರದ ಇಪ್ಪತ್ತು ಶಿವ ಭಗವಾನ್ ವಾಜ್ ಮಧುರ ಮಕ್ಕಳೇ ಪರಮಾತ್ಮ ತಂದೆ ಹೊಸ ಜಗತ್ತಿಗೋಸ್ಕರ ನಿಮಗೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆದ್ದರಿಂದ ಈ ಹಳೆಯ ಜಗತ್ತಿನ ವಿನಾಶ ಅವಶ್ಯವಾಗಿ ಆಗಲೇಬೇಕು ಪ್ರಶ್ನೆ ಮನುಷ್ಯರಲ್ಲಿ ಯಾವ ಒಂದು ಒಳ್ಳೆಯ ಅಭ್ಯಾಸ ಇದೆ ಆದರೆ ಆ ಅಭ್ಯಾಸದಿಂದಲೂ ಯಾವ ಪ್ರಾಪ್ತಿಯೂ ಆಗುವುದಿಲ್ಲ ಉತ್ತರ ಮನುಷ್ಯರಿಗೆ ಭಗವಂತನನ್ನು ನೆನಪು ಮಾಡುವಂತಹ ಒಳ್ಳೆಯ ಅಭ್ಯಾಸ ಆಗಿಬಿಟ್ಟಿದೆ ಏನಾದರೂ ಪರಿಸ್ಥಿತಿ ಬಂತು ಯಾವುದಾದರೂ ಮಾತು ಬಂತು ಅಂದರೆ ತಕ್ಷಣ ಹೇಳುತ್ತಾರೆ ಹೇ ಭಗವಂತ ಎಂದು ಹೇ ಭಗವಂತ ಎಂದು ಕರೆದಾಗ ಅವರ ಸಮ್ಮುಖದಲ್ಲಿ ಶಿವಲಿಂಗದ ಸ್ಮೃತಿ ಬರುತ್ತದೆ ಅವರಿಗೆ ಸಮ್ಮುಖದಲ್ಲಿ ಶಿವಲಿಂಗ ಕಾಣಿಸುತ್ತದೆ ಆದರೆ ಪರಮಾತ್ಮ ತಂದೆಯನ್ನು ಯಥಾರ್ಥವಾಗಿ ಅರ್ಥ ಮಾಡಿಕೊಳ್ಳದೇ ಇರುವ ಕಾರಣ ಅವರಿಗೆ ಏನೂ ಪ್ರಾಪ್ತಿ ಸಿಗುವುದಿಲ್ಲ ನಂತರ ಪುನಃ ಹೇಳುತ್ತಾರೆ ಸುಖ ಮತ್ತು ದುಃಖ ಎಲ್ಲವನ್ನೂ ಪರಮಾತ್ಮ ತಂದೆ ನೀಡುತ್ತಾರೆ ಎಂದು ಈಗ ಮಕ್ಕಳಾದ ನೀವು ಈ ರೀತಿ ಹೇಳಲು ಸಾಧ್ಯ ಇಲ್ಲ ಓಂ ಶಾಂತಿ ಪರಮಾತ್ಮ ತಂದೆಗೆ ರಚಯಿತ ಎಂದು ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಯಾವುದರ ರಚಯಿತ ಆಗಿದ್ದಾರೆ ಹೊಸ ಜಗತ್ತಿನ ರಚಿತ ಪರಮಾತ್ಮ ತಂದೆಯಾಗಿದ್ದಾರೆ ಹೊಸ ಜಗತ್ತು ಎಂದು ಕರೆಯಲಾಗುತ್ತದೆ ಸ್ವರ್ಗ ಅಥವಾ ಸುಖಧಾಮಕ್ಕೆ ಹೆಸರೇ ಹೇಳುತ್ತದೆ ಸ್ವರ್ಗ ಎಂದು ಸ್ವರ್ಗ ಎಂದು ಹೇಳಿದರೂ ಕೂಡ ಜನರಿಗೆ ಸ್ವರ್ಗದ ಬಗ್ಗೆ ಗೊತ್ತಿಲ್ಲ ಕೃಷ್ಣನ ಮಂದಿರಕ್ಕೂ ಕೂಡ ಜನ ಸುಖಧಾಮ ಎಂದು ಕರೆಯುತ್ತಾರೆ ಅದು ಕೃಷ್ಣನ ಒಂದು ಸಣ್ಣ ಮಂದಿರ ಆಗಿರುತ್ತದೆ ಕೃಷ್ಣ ಅಂತೂ ವಿಶ್ವಕ್ಕೆ ಮಾಲೀಕ ಆಗಿದ್ದರು ಬೇಹದ್ದಿನ ಮಾಲೀಕ ಆಗಿದ್ದ ಕೃಷ್ಣನನ್ನು ಹದ್ದಿನ ಮಾಲೀಕನನ್ನಾಗಿ ಮಾಡಿಬಿಡುತ್ತಾರೆ ಕೃಷ್ಣನ ಒಂದು ಸಣ್ಣ ಮಂದಿರಕ್ಕೆ ಸುಖಧಾಮ ಎಂದು ಹೇಳುತ್ತಾರೆ ಮನುಷ್ಯರ ಬುದ್ಧಿಯಲ್ಲಿ ಈ ವಿಚಾರ ಕೂಡ ಬರುವುದಿಲ್ಲ ಕೃಷ್ಣ ವಿಶ್ವಕ್ಕೆ ಮಾಲೀಕ ಆಗಿದ್ದರು ಭಾರತದ ನಿವಾಸಿ ಆಗಿದ್ದರು ಮೊದಲು ನಿಮಗೂ ಕೂಡ ಏನೂ ಗೊತ್ತಿರಲಿಲ್ಲ ಪರಮಾತ್ಮ ತಂದೆಗೆ ಎಲ್ಲಾ ಮಾತಿನ ಬಗ್ಗೆ ಗೊತ್ತಿದೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಈಗ ಮಕ್ಕಳಾದ ನೀವು ಕೂಡ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ತಿಳಿದುಕೊಂಡಿದ್ದೀರಾ ಜಗತ್ತಿನಲ್ಲಿ ಯಾರಿಗೂ ಕೂಡ ಬ್ರಹ್ಮ ವಿಷ್ಣು ಶಂಕರರು ಯಾರಾಗಿದ್ದಾರೆ ಅನ್ನುವುದು ಗೊತ್ತಿಲ್ಲ ಶಿವ ಅಂತೂ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಒಳ್ಳೆಯದು ಪುನಃ ಪ್ರಜಾಪಿತ ಬ್ರಹ್ಮ ಎಲ್ಲಿಂದ ಬಂದರು ಪ್ರಜಾಪಿತ ಬ್ರಹ್ಮ ಕೂಡ ಮನುಷ್ಯ ಆಗಿದ್ದಾರೆ ಪ್ರಜಾಪಿತ ಬ್ರಹ್ಮ ಅವಶ್ಯವಾಗಿ ಇಲ್ಲೇಬೇಕು ಬ್ರಹ್ಮನ ಮೂಲಕ ಬ್ರಾಹ್ಮಣರ ರಚನೆ ಆಗುತ್ತದೆ ಪ್ರಜಾಪಿತ ಬ್ರಹ್ಮ ಅಂದರೆ ಮುಖದಿಂದ ಜ್ಞಾನವನ್ನು ನೀಡಿ ದತ್ತು ತೆಗೆದುಕೊಳ್ಳುವವರಾಗಿದ್ದಾರೆ ನೀವೆಲ್ಲರೂ ಬ್ರಹ್ಮನ ಮುಖವಂಶಾವಳಿ ಆಗಿದ್ದೀರ ಈಗ ನಿಮಗೆ ಗೊತ್ತಿದೆ ಹೇಗೆ ಬ್ರಹ್ಮ ತಂದೆಯನ್ನು ತಂದೆ ತಮ್ಮವರನ್ನಾಗಿ ಮಾಡಿಕೊಂಡಿದ್ದಾರೋ ಹಾಗೆ ಈಗ ನಾವು ಕೂಡ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ಬ್ರಹ್ಮನನ್ನು ತನ್ನ ಮಗುವನ್ನಾಗಿ ಮಾಡಿಕೊಂಡು ಮಕ್ಕಳಾದ ನಮ್ಮನ್ನು ರಚನೆ ಮಾಡಿದ್ದಾರೆ ಬ್ರಹ್ಮ ಮುಖವಂಶಾವಳಿಯನ್ನಾಗಿ ನಮ್ಮನ್ನು ಮಾಡಿದ್ದಾರೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶ ಮಾಡಿ ಬ್ರಹ್ಮನಿಗೆ ಹೇಳುತ್ತಾರೆ ನೀನು ಕೂಡ ನನ್ನ ಮಗು ಆಗಿದ್ದೀಯಾ ಎಂದು ಈಗ ನಿಮಗೆ ಗೊತ್ತಿದೆ ಬ್ರಹ್ಮ ಅನ್ನುವ ಹೆಸರು ಹೇಗೆ ಬಂತು ಏಕೆ ಬಂತು ಬ್ರಹ್ಮ ಹೇಗೆ ಹುಟ್ಟಿದರು ಎಂದು ಈ ಮಾತಿನ ಬಗ್ಗೆ ನಿಮ್ಮನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಜಗತ್ತಿನ ಜನ ಕೇವಲ ಮಹಿಮೆಯನ್ನು ಮಾಡುತ್ತಾರೆ ಪರಂಪಿತಾ ಪರಮಾತ್ಮ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾಗಿದ್ದಾರೆ ಎಂದು ಆದರೆ ಪರಮಾತ್ಮ ತಂದೆಯ ಬಗ್ಗೆ ಯಾರ ಬುದ್ಧಿಯಲ್ಲೂ ಜ್ಞಾನ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ಪರಮಾತ್ಮ ಈ ಸೃಷ್ಟಿಗೆ ಬರುತ್ತಾರೆ ಈಗ ಸರ್ವ ಆತ್ಮರಿಗೂ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಬಿಂದು ರೂಪದಲ್ಲಿ ಇದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನ ಪರಮಾತ್ಮ ತಂದೆಯಲ್ಲಿ ಇದೆ ಈ ಜ್ಞಾನ ಈಗ ನಿಮಗೆ ಪ್ರಾಪ್ತಿಯಾಗುತ್ತಾ ಇದೆ ಮೊದಲು ನಿಮಗೆ ಸ್ವಲ್ಪ ಕೂಡ ಈ ಜ್ಞಾನ ಗೊತ್ತಿರಲಿಲ್ಲ ಮನುಷ್ಯರು ಕೇವಲ ಹೇಳುತ್ತಾರೆ ಬ್ರಹ್ಮ ವಿಷ್ಣು ಶಂಕರ ಎಂದು ಆದರೆ ಬ್ರಹ್ಮ ವಿಷ್ಣು ಶಂಕರ ಅನ್ನುವ ಶಬ್ದದ ಅರ್ಥ ಅವರಿಗೆ ಗೊತ್ತಿಲ್ಲ ನೀವೀಗ ಆ ವ್ಯಕ್ತಿಗಳಿಗೆ ಬ್ರಹ್ಮ ವಿಷ್ಣು ಶಂಕರರ ಬಗ್ಗೆ ತಿಳಿಸಬೇಕು ಜಗತ್ತಿನ ಜನರಿಗೆ ನೀವು ಜ್ಞಾನವನ್ನು ನೀಡಬೇಕು ನೀವೀಗ ತಿಳುವಳಿಕೆ ಉಳ್ಳವರಾಗಿದ್ದೀರಾ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಜ್ಞಾನದ ಸಾಗರ ಆಗಿದ್ದಾರೆ ಅವರು ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಶಿಕ್ಷಣವನ್ನು ಪರಮಾತ್ಮ ತಂದೆ ಓದಿಸುತ್ತಿದ್ದಾರೆ ಇದು ರಾಜಯುಗ ಆಗಿದೆ ಸತ್ಯುಗದ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಅವಶ್ಯವಾಗಿ ಹಳೆಯ ಜಗತ್ತಿನ ವಿನಾಶ ಆಗಲೇಬೇಕು ಹಳೆಯ ಜಗತ್ತಿನ ವಿನಾಶಕ್ಕೋಸ್ಕರ ಈ ಮಹಾಭಾರತ ಯುದ್ಧ ಕೂಡ ನಡೆಯುತ್ತದೆ ಕಲ್ಪದಿಂದ ಭಕ್ತಿ ಮಾರ್ಗದಲ್ಲಿ ನೀವು ಶಾಸ್ತ್ರವನ್ನು ಓದುತ್ತಾ ಬಂದಿದ್ದೀರಾ ಈಗ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಪರಮಾತ್ಮ ತಂದೆ ಯಾವುದೇ ಶಾಸ್ತ್ರವನ್ನು ಓದಿ ಹೇಳುತ್ತಿಲ್ಲ ಜಪ ತಪವನ್ನು ಮಾಡುವುದು ಶಾಸ್ತ್ರವನ್ನು ಓದುವುದು ಇದೆಲ್ಲವೂ ಕೂಡ ಭಕ್ತಿಯಾಗಿದೆ ಈಗ ಭಕ್ತರಿಗೆ ಭಕ್ತಿಯ ಫಲ ಪ್ರಾಪ್ತಿಯಾಗಬೇಕು ಏಕೆಂದರೆ ಭಕ್ತರು ಪರಿಶ್ರಮವನ್ನು ಪಡುತ್ತಾರೆ ಭಗವಂತನ ಜೊತೆ ಮಿಲನ ಮಾಡುವುದಕ್ಕೋಸ್ಕರ ಆದರೆ ಜ್ಞಾನದಿಂದ ನಿಮಗೆ ಸದ್ಗತಿ ಸಿಗುತ್ತದೆ ಜ್ಞಾನ ಮತ್ತು ಭಕ್ತಿ ಎರಡು ಒಟ್ಟಿಗೆ ನಡೆಯಲು ಸಾಧ್ಯ ಇಲ್ಲ ಈಗ ಇದು ಭಕ್ತಿಯ ರಾಜ್ಯ ಆಗಿದೆ ಎಲ್ಲರೂ ಭಕ್ತರಾಗಿದ್ದಾರೆ ಪ್ರತಿಯೊಬ್ಬರು ತಮ್ಮ ಬಾಯಿಂದ ಹೇ ಪರಮಾತ್ಮ ತಂದೆ ಎಂದು ಅವಶ್ಯವಾಗಿ ಹೇಳುತ್ತಾರೆ ಎಲ್ಲರ ಬಾಯಿಂದಲೂ ಹೇ ಪರಮಾತ್ಮ ತಂದೆ ಅನ್ನುವ ಶಬ್ದ ಅವಶ್ಯವಾಗಿ ಬರುತ್ತದೆ ಈಗ ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮ ತಂದೆ ತಮ್ಮ ಪರಿಚಯವನ್ನು ನಮಗೆ ನೀಡಿದ್ದಾರೆ ನಾನು ಒಂದು ಸಣ್ಣ ಬಿಂದು ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ನನಗೆ ಜ್ಞಾನದ ಸಾಗರ ಎಂದು ಕರೆಯುತ್ತೀರಾ ಬಿಂದು ರೂಪದಲ್ಲಿರುವ ನನ್ನಲ್ಲಿ ಸಂಪೂರ್ಣ ಜ್ಞಾನ ಇದೆ ಎಂದು ತಂದೆ ಹೇಳುತ್ತಾರೆ ಆತ್ಮದಲ್ಲೇ ಜ್ಞಾನ ಇರುತ್ತದೆ ಈಗ ಮಕ್ಕಳಾದ ನೀವು ತಿಳಿದುಕೊಂಡಿದ್ದೀರಾ ಪರಂಪಿತ ಪರಮಾತ್ಮ ಎಂದು ಪರಮಾತ್ಮ ತಂದೆಗೆ ಕರೆಯಲಾಗುತ್ತದೆ ಪರಮಾತ್ಮ ತಂದೆ ಸರ್ವಶ್ರೇಷ್ಠ ಆತ್ಮ ಆಗಿದ್ದಾರೆ ಅಂದರೆ ಎಲ್ಲರಿಗಿಂತ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಪತಿತ ಪಾವನ ತಂದೆ ಸರ್ವಶ್ರೇಷ್ಠ ತಂದೆ ಪರಮಾತ್ಮ ಆಗಿದ್ದಾರೆ ಮನುಷ್ಯರು ಹೇ ಭಗವಂತ ಎಂದು ಕರೆಯುತ್ತಾರೆ ಆಗ ಶಿವಲಿಂಗದ ನೆನಪು ಬರುತ್ತದೆ ಆದರೆ ಮನುಷ್ಯರು ಯಥಾರ್ಥವಾಗಿ ಪರಮಾತ್ಮ ತಂದೆಯ ಬಗ್ಗೆ ತಿಳಿದುಕೊಂಡಿಲ್ಲ ಮನುಷ್ಯರಿಗೆ ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ಭಗವಂತ ಸುಖ ಮತ್ತು ದುಃಖವನ್ನು ನೀಡುತ್ತಾರೆ ಎಂದು ಜನ ಹೇಳುತ್ತಾರೆ ಆದರೆ ಮಕ್ಕಳಾದ ನೀವು ಈಗ ಈ ರೀತಿ ಹೇಳುವುದಿಲ್ಲ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಸುಖದಾತ ಆಗಿದ್ದಾರೆ ಸತ್ಯುಗ ಸುಖಧಾಮ ಆಗಿತ್ತು ಸತ್ಯುಗದಲ್ಲಿ ದುಃಖದ ಹೆಸರೂ ಕೂಡ ಇರಲಿಲ್ಲ ಕಲಿಯುಗದಲ್ಲಿ ದುಃಖ ಇದೆ ಇಲ್ಲಿ ಸುಖದ ಹೆಸರಂತೂ ಇಲ್ಲ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಭಗವಂತ ಆಗಿದ್ದಾರೆ ಅವರು ಸರ್ವ ಆತ್ಮರಿಗೂ ತಂದೆ ಆಗಿದ್ದಾರೆ ಆತ್ಮರ ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನಾವೆಲ್ಲರೂ ಪರಸ್ಪರ ಸೋದರ ಆತ್ಮರಾಗಿದ್ದೇವೆ ಎಂದು ಎಲ್ಲರೂ ಹೇಳುತ್ತಾರೆ ನಾವೆಲ್ಲರೂ ಸೋದರರು ಅಂದ ಮೇಲೆ ಸರ್ವರಿಗೂ ತಂದೆ ಒಬ್ಬ ಪರಮಾತ್ಮ ಆಗಿದ್ದಾರೆ ನಾವೆಲ್ಲರೂ ಆ ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಕೆಲವರು ಪುನಃ ಹೇಳುತ್ತಾರೆ ಪರಮಾತ್ಮ ತಂದೆ ಸರ್ವವ್ಯಾಪಿಯಾಗಿದ್ದಾರೆ ನಿನ್ನಲ್ಲೂ ಪರಮಾತ್ಮ ಇದ್ದಾರೆ ನನ್ನಲ್ಲೂ ಪರಮಾತ್ಮ ಇದ್ದಾರೆ ಎಂದು ಹೇಳುತ್ತಾರೆ ಅರೆ ನೀವು ಆತ್ಮ ಆಗಿದ್ದೀರಾ ಇದು ನಿಮ್ಮ ಶರೀರ ಆಗಿದೆ ಆತ್ಮ ಮತ್ತು ಶರೀರ ಬಿಟ್ಟು ಮೂರನೆಯ ವಸ್ತು ಎಲ್ಲಿಂದ ಬರಲು ಸಾಧ್ಯ ಆತ್ಮ ಪರಮಾತ್ಮ ಆಗಲು ಸಾಧ್ಯ ಇಲ್ಲ ಜೀವಾತ್ಮ ಎಂದು ಕರೆಯಲಾಗುತ್ತದೆ ಜೀವ ಪರಮಾತ್ಮ ಎಂದು ಕರೆಯುವುದಿಲ್ಲ ನಂತರ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಲು ಹೇಗೆ ಸಾಧ್ಯ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದರೆ ಎಲ್ಲರೂ ತಂದೆ ಆಗಿಬಿಡುತ್ತಿದ್ದರು ತಂದೆಗೆ ತಂದೆಯಿಂದ ಹೇಗೆ ಆಸ್ತಿ ಸಿಗಲು ಸಾಧ್ಯ ಪರಮಾತ್ಮ ತಂದೆಯಿಂದ ಮಕ್ಕಳಿಗೆ ಆಸ್ತಿ ಸಿಗುತ್ತದೆ ತಂದೆಯಿಂದ ಮಕ್ಕಳೇ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ಎಲ್ಲರೂ ತಂದೆ ಆಗಲು ಹೇಗೆ ಸಾಧ್ಯ ಈ ಒಂದು ಸಣ್ಣ ಮಾತನ್ನು ಕೂಡ ಯಾರೂ ಅರ್ಥ ಮಾಡಿಕೊಂಡಿಲ್ಲ ಆದ್ದರಿಂದ ಪರಮಾತ್ಮ ತಂದೆ ಹೇಳುತ್ತಾರೆ ಮಕ್ಕಳೇ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲೂ ಕೂಡ ನಾನು ನಿಮ್ಮನ್ನು ಎಷ್ಟೊಂದು ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದೆ ನಿಮ್ಮನ್ನು ಆರೋಗ್ಯವಂತರನ್ನಾಗಿ ಮಾಡಿದ್ದೆ ಸಂಪತ್ತುಳ್ಳಂತಹ ಆತ್ಮರನ್ನಾಗಿ ಮಾಡಿದ್ದೆ ತಿಳುವಳಿಕೆ ಉಳ್ಳವರನ್ನಾಗಿ ಮಾಡಿದ್ದೆ ಪರಮಾತ್ಮ ತಂದೆಗಿಂತ ಜಾಸ್ತಿ ಬುದ್ಧಿವಂತರು ಯಾರೂ ಇರಲು ಸಾಧ್ಯ ಇಲ್ಲ ಈಗ ನಿಮಗೆ ತಿಳುವಳಿಕೆ ಸಿಕ್ಕಿದೆ ನಂತರ ಸತ್ಯುಗದಲ್ಲಿ ಈ ತಿಳುವಳಿಕೆ ಇರುವುದಿಲ್ಲ ಸತ್ಯುಗದಲ್ಲಿ ಪುನಃ ನಾವು ಕೆಳಗಡೆ ಬೀಳುತ್ತೇವೆ ಕನಿಷ್ಠರಾಗುತ್ತೇವೆ ಎಂದು ದೇವತೆಗಳಿಗೆ ಗೊತ್ತಿರುವುದಿಲ್ಲ ಒಂದು ವೇಳೆ ನಾವು ಪುನಃ ಕೆಳಗಡೆ ಬಿದ್ದು ಕನಿಷ್ಠರಾಗುತ್ತೇವೆ ಅನ್ನುವ ಮಾತು ದೇವತೆಗಳಿಗೆ ಗೊತ್ತಿದ್ದರೆ ಅವರಿಗೆ ಸತ್ಯುಗದ ಸುಖದ ಅನುಭವ ಆಗುತ್ತಿರಲಿಲ್ಲ ಈ ಜ್ಞಾನ ಸತ್ಯುಗದಲ್ಲಿ ಪ್ರಾಯಲೋಪ ಆಗುತ್ತದೆ ನಾಟಕದ ಜ್ಞಾನ ಕೇವಲ ಈಗ ನಿಮ್ಮ ಬುದ್ಧಿಯಲ್ಲಿ ಇದೆ ಬ್ರಾಹ್ಮಣರೇ ಜ್ಞಾನಕ್ಕೆ ಅಧಿಕಾರಿಗಳಾಗಿದ್ದೀರಾ ನಿಮ್ಮ ಬುದ್ಧಿಯಲ್ಲಿ ಈಗ ಜ್ಞಾನ ಇದೆ ನಾವೀಗ ಬ್ರಾಹ್ಮಣ ವರ್ಣದಲ್ಲಿ ಇದ್ದೇವೆ ಬ್ರಾಹ್ಮಣರಿಗೆ ಪರಮಾತ್ಮ ತಂದೆ ಜ್ಞಾನವನ್ನು ತಿಳಿಸುತ್ತಾರೆ ಬ್ರಾಹ್ಮಣರು ಪುನಃ ಅನ್ಯರಿಗೆ ತಿಳಿಸುತ್ತಾರೆ ಗಾಯನ ಕೂಡ ಇದೆ ಭಗವಂತ ಬಂದು ಸ್ವರ್ಗವನ್ನು ಸ್ಥಾಪನೆ ಮಾಡಿದರು ರಾಜಯೋಗವನ್ನು ಕಲಿಸಿದರು ನೋಡಿ ಕೃಷ್ಣ ಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಕೃಷ್ಣ ವೈಕುಂಠಕ್ಕೆ ಮಾಲೀಕ ಆಗಿದ್ದರು ಎಂದು ತಿಳಿದುಕೊಂಡಿದ್ದಾರೆ ಆದರೆ ಕೃಷ್ಣ ವಿಶ್ವಕ್ಕೆ ಮಾಲೀಕ ಆಗಿದ್ದರೂ ಅನ್ನುವ ಜ್ಞಾನ ಯಾರ ಬುದ್ಧಿಯಲ್ಲೂ ಇಲ್ಲ ಮೊದಲು ಕೃಷ್ಣನ ರಾಜ್ಯ ಇತ್ತು ಕೃಷ್ಣನ ರಾಜ್ಯ ಇದ್ದಾಗ ಬೇರೆ ಯಾವ ಧರ್ಮವೂ ಇರಲಿಲ್ಲ ಇಡೀ ವಿಶ್ವದ ಮೇಲೆ ಕೃಷ್ಣನ ರಾಜ್ಯ ಇತ್ತು ಜಮುನಾ ನದಿಯ ದಡದಲ್ಲಿ ಕೃಷ್ಣ ರಾಜ್ಯವನ್ನು ಆಳುತ್ತಿದ್ದರು ಈಗ ನಿಮಗೆ ಈ ಜ್ಞಾನವನ್ನು ಯಾರು ತಿಳಿಸುತ್ತಿದ್ದಾರೆ ಇದೆಲ್ಲವೂ ಭಗವಾನ್ ಆಗಿದೆ ಇನ್ನು ಶಾಸ್ತ್ರ ವೇದ ಏನೆಲ್ಲವನ್ನು ನೀವು ಓದುತ್ತೀರಾ ಶಾಸ್ತ್ರ ವೇದ ಏನೆಲ್ಲವನ್ನು ನೀವು ಕೇಳುತ್ತೀರಾ ಅದೆಲ್ಲವೂ ಭಕ್ತಿ ಮಾರ್ಗದ ಶಾಸ್ತ್ರ ಆಗಿದೆ ಈಗ ಪರಮಾತ್ಮ ತಂದೆ ಸ್ವಯಂ ನಿಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ನೀವೀಗ ತಿಳಿದುಕೊಂಡಿದ್ದೀರಾ ನಾವು ಪುರುಷೋತ್ತಮರಾಗುತ್ತಿದ್ದೇವೆ ಈಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಇದೆ ನಾವು ಶಾಂತಿಧಾಮದ ನಿವಾಸಿಗಳಾಗಿದ್ದೇವೆ ನಂತರ ಶಾಂತಿಧಾಮದಿಂದ ನಾವು ಈ ಸೃಷ್ಟಿಗೆ ಬಂದು ಇಪ್ಪತ್ತೊಂದು ಜನ್ಮದ ಫಲವನ್ನು ಬೋಗಿಸುತ್ತೇವೆ ಮಕ್ಕಳಿಗೆ ಆಂತರ್ಯದಲ್ಲಿ ಬಹಳಷ್ಟು ಖುಷಿ ಇರಬೇಕು ಈಗ ಮಕ್ಕಳಾದ ನೀವು ಖುಷಿಯಲ್ಲಿ ಬಹಳಷ್ಟು ಇರಬೇಕು ನೀವೀಗ ಖುಷಿಯಿಂದ ಗದ್ಗದಿತರಾಗಬೇಕು ಬೇಹದ್ದಿನ ತಂದೆ ಶಿವ ತಂದೆ ನಮಗೆ ಓದಿಸುತ್ತಿದ್ದಾರೆ ಅವರು ಜ್ಞಾನದ ಸಾಗರ ಆಗಿದ್ದಾರೆ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಬಗ್ಗೆ ಪರಮಾತ್ಮ ತಂದೆಗೆ ಗೊತ್ತಿದೆ ಇಂತಹ ತಂದೆ ನಮಗೋಸ್ಕರ ಬಂದಿದ್ದಾರೆ ಅಂದ ಮೇಲೆ ಖುಷಿಯಿಂದ ನೀವು ಗದ್ಗದಿತರಾಗಬೇಕು ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ನಿಮ್ಮನ್ನು ನನ್ನ ವಾರಸುದಾರರನ್ನಾಗಿ ಮಾಡಿಕೊಂಡಿದ್ದೇನೆ ಎಂದು ನೀವು ಪರಮಾತ್ಮ ತಂದೆಗೆ ಹೇಳುತ್ತೀರಾ ಬಾಬಾ ನಾವು ನಿಮ್ಮನ್ನು ವಾರಸುದಾರನನ್ನಾಗಿ ಮಾಡಿಕೊಂಡಿದ್ದೇವೆ ಪರಮಾತ್ಮ ತಂದೆ ನಮಗೆ ಮಗು ಆಗಿದ್ದಾರೆ ಪರಮಾತ್ಮ ತಂದೆಯನ್ನು ಮಗುವನ್ನಾಗಿ ಮಾಡಿಕೊಂಡು ಮಗು ಆಗಿರುವ ಪರಮಾತ್ಮ ತಂದೆಗೆ ನಾವು ಬಲಿಹಾರಿ ಆಗುತ್ತೇವೆ ಪರಮಾತ್ಮ ತಂದೆ ಕೂಡ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ ಮಕ್ಕಳು ಪುನಃ ಹೇಳುತ್ತೀರಾ ಭಗವಂತ ನೀವು ಯಾವಾಗ ಈ ಸೃಷ್ಟಿಗೆ ಬರುತ್ತೀರೋ ಆಗ ನಾವು ನಿಮಗೆ ಸಂಪೂರ್ಣ ಬಲಿಹಾರಿ ಆಗುತ್ತೇವೆ ಅಂದರೆ ನಿಮ್ಮನ್ನು ನಮ್ಮ ಮಗುವನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದು ಈಗ ನೀವು ಪರಮಾತ್ಮ ತಂದೆಯನ್ನು ಮಗುವನ್ನಾಗಿ ಮಾಡಿಕೊಂಡು ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಂಡಿದ್ದೀರಾ ಈ ಬ್ರಹ್ಮ ತಂದೆ ಕೂಡ ಶಿವ ತಂದೆಯನ್ನು ಮಗುವನ್ನಾಗಿ ಮಾಡಿಕೊಂಡು ಇವರನ್ನು ವಾರಸುದಾರ ಮಾಡಿಕೊಂಡಿದ್ದಾರೆ ತಂದೆಯನ್ನು ತಂದೆಯ ರೂಪದಲ್ಲಿ ನೀವು ಹೇಗೆ ವಾರಸುದಾರನನ್ನಾಗಿ ಮಾಡಿಕೊಳ್ಳಲು ಸಾಧ್ಯ ವಾರಸುದಾರನನ್ನಾಗಿ ಮಾಡಿಕೊಳ್ಳಲು ಪರಮಾತ್ಮ ತಂದೆಯನ್ನು ಮಗುವನ್ನಾಗಿ ಮಾಡಿಕೊಳ್ಳಬೇಕು ಇದು ರಹಸ್ಯದ ಮಾತಾಗಿದೆ ನೀವೀಗ ನಿಮ್ಮ ಸರ್ವಸ್ವವನ್ನು ಎಕ್ಸ್ಚೇಂಜ್ ಮಾಡಬೇಕು ನಿಮ್ಮ ಬಳಿ ಇರುವ ಸರ್ವಸ್ವವನ್ನು ಪರಮಾತ್ಮ ತಂದೆಗೆ ಅರ್ಪಣೆ ಮಾಡಬೇಕು ತಂದೆಯ ಬಳಿ ಇರುವ ಸರ್ವಸ್ವವನ್ನು ನೀವು ಪಡೆದುಕೊಳ್ಳಬೇಕು ಇದು ಬುದ್ಧಿಯ ಕೆಲಸ ಆಗಿದೆ ಬಡವರು ತಕ್ಷಣ ತಮ್ಮ ಸರ್ವಸ್ವವನ್ನು ಶಿವತಂದೆಗೆ ಸಮರ್ಪಣೆ ಮಾಡಿ ತಂದೆಯ ಬಳಿ ಇರುವ ಸರ್ವಸ್ವವನ್ನು ಪಡೆದುಕೊಳ್ಳುತ್ತಾರೆ ಬಡವರು ತಕ್ಷಣ ಎಕ್ಸ್ಚೇಂಜ್ ಮಾಡುತ್ತಾರೆ ಶ್ರೀಮಂತರಿಗೆ ಎಕ್ಸ್ಚೇಂಜ್ ಮಾಡಿಕೊಳ್ಳಲು ಕಷ್ಟ ಆಗುತ್ತದೆ ಎಲ್ಲಿಯವರೆಗೂ ಅವರ ಬುದ್ಧಿಯಲ್ಲಿ ಜ್ಞಾನ ಕುಳಿತುಕೊಳ್ಳುವುದಿಲ್ಲವೋ ಎಲ್ಲಿಯವರೆಗೂ ಅವರು ಸಂಪೂರ್ಣ ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲವೋ ಅಲ್ಲಿಯವರೆಗೂ ಪರಮಾತ್ಮ ತಂದೆಗೆ ಸರ್ವಸ್ವವನ್ನು ಅರ್ಪಣೆ ಮಾಡುವ ಸಾಹಸ ಶ್ರೀಮಂತರಿಗೆ ಬರುವುದಿಲ್ಲ ಬಡವರು ತಕ್ಷಣ ಹೇಳುತ್ತಾರೆ ಬಾಬಾ ನಾವಂತೂ ನಿಮ್ಮನ್ನು ವಾರಸುದಾರನನ್ನಾಗಿ ಮಾಡಿಕೊಳ್ಳುತ್ತೇವೆ ಎಂದು ನಮ್ಮ ಬಳಿ ಏನಿದೆ ನಿಮಗೆ ಕೊಡಲು ಪರಮಾತ್ಮ ತಂದೆಯನ್ನು ವಾರಸುದಾರನನ್ನಾಗಿ ಮಾಡಿಕೊಂಡು ಪುನಃ ನಿಮ್ಮ ಶರೀರ ನಿರ್ವಹಣೆಯನ್ನು ನೀವು ಮಾಡಿಕೊಳ್ಳಬೇಕು ತಂದೆ ಈ ಆಸ್ತಿಗೆ ವಾರಸುದಾರ ಆಗಿದ್ದಾರೆ ನಾನು ಕೇವಲ ನಿಮಿತ್ತಾಗಿ ಇದನ್ನು ನೋಡಿಕೊಳ್ಳುತ್ತಿದ್ದೇನೆ ಎಂದು ತಿಳಿದುಕೊಂಡು ಕಾರ್ಯವನ್ನು ಮಾಡಬೇಕು ಪರಮಾತ್ಮ ತಂದೆ ಬಹಳಷ್ಟು ಯುಕ್ತಿಯನ್ನು ಹೇಳುತ್ತಾರೆ ಪಾಪ ಕರ್ಮಕ್ಕೋಸ್ಕರ ಮಕ್ಕಳು ಹಣವನ್ನು ಹಾಳು ಮಾಡುತ್ತಿಲ್ಲವಾ ಎಂದು ಕೇವಲ ತಂದೆ ನೋಡುತ್ತಾರೆ ಮನುಷ್ಯರನ್ನು ಪುಣ್ಯಾತ್ಮರನ್ನಾಗಿ ಮಾಡುವ ಕಾರ್ಯಕ್ಕೋಸ್ಕರ ನಿಮ್ಮ ಹಣವನ್ನು ನೀವು ಸಫಲ ಮಾಡುತ್ತಿದ್ದೀರ ತಾನೆ ಕಾಯ್ದೆಗನುಸಾರವಾಗಿ ನೀವು ಸೇವೆಯನ್ನು ಮಾಡುತ್ತಿದ್ದೀರ ತಾನೆ ಈ ಮಾತನ್ನು ಮೊದಲು ಪರಮಾತ್ಮ ತಂದೆ ಸಂಪೂರ್ಣ ಚೆಕ್ ಮಾಡುತ್ತಾರೆ ನಂತರ ಮಕ್ಕಳಿಗೆ ಎಲ್ಲಾ ರೀತಿಯಿಂದ ಸಲಹೆಯನ್ನು ಕೊಡುತ್ತಾರೆ ನೀವು ಲೌಕಿಕದಲ್ಲೂ ಕೂಡ ಉದ್ಯೋಗ ವ್ಯವಹಾರವನ್ನು ಮಾಡುವಾಗ ಈಶ್ವರನ ಹೆಸರಿನಲ್ಲಿ ಸ್ವಲ್ಪ ಹಣವನ್ನು ತೆಗೆದು ಇಡುತ್ತಾ ಬಂದಿದ್ದೀರಿ ಈ ಬ್ರಹ್ಮ ತಂದೆ ಕೂಡ ಉದ್ಯೋಗವನ್ನು ಮಾಡುವಾಗ ಈಶ್ವರನ ಹೆಸರಿಗೋಸ್ಕರ ಹಣವನ್ನು ತೆಗೆದಿಟ್ಟು ಅದನ್ನು ದಾನವಾಗಿ ನೀಡುತ್ತಿದ್ದರು ಅಲ್ಲಿ ನೀವು ಇಂಡೈರೆಕ್ಟ್ ಆಗಿ ಪರಮಾತ್ಮ ತಂದೆಗೆ ದಾನವನ್ನು ಮಾಡುತ್ತಾ ಬಂದಿದ್ದೀರಾ ಈಗ ಪರಮಾತ್ಮ ತಂದೆ ಡೈರೆಕ್ಟ್ ಆಗಿ ಬಂದಿದ್ದಾರೆ ಮನುಷ್ಯರು ತಿಳಿದುಕೊಂಡಿದ್ದಾರೆ ನಾವು ಏನೆಲ್ಲವನ್ನು ಮಾಡುತ್ತೇವೋ ಅದರ ಫಲವನ್ನು ಈಶ್ವರ ನಮಗೆ ಮುಂದಿನ ಜನ್ಮದಲ್ಲಿ ನೀಡುತ್ತಾರೆ ಎಂದು ಕೆಲವರು ಬಡವರಿರುತ್ತಾರೆ ದುಃಖಿಗಳಿರುತ್ತಾರೆ ಅವರು ತಿಳಿದುಕೊಳ್ಳುತ್ತಾರೆ ನಾನು ಹಿಂದಿನ ಜನ್ಮದಲ್ಲಿ ಅಂತಹ ಯಾವುದೋ ಕೆಟ್ಟ ಕರ್ಮವನ್ನು ಮಾಡಿದ್ದೇನೆ ಎಂದು ಒಳ್ಳೆಯ ಕರ್ಮವನ್ನು ಮಾಡಿದ್ದರೆ ಅವಶ್ಯವಾಗಿ ಸುಖಿಗಳಾಗಿ ಇರುತ್ತೀರಾ ಪರಮಾತ್ಮ ತಂದೆ ಮಕ್ಕಳಿಗೆ ಕರ್ಮದ ಗತಿಯ ಬಗ್ಗೆ ತಿಳಿಸುತ್ತಾರೆ ರಾವಣ ರಾಜ್ಯದಲ್ಲಿ ನಿಮ್ಮ ಎಲ್ಲಾ ಕರ್ಮವು ವಿಕರ್ಮ ಆಗುತ್ತದೆ ಸತ್ಯುಗ ಮತ್ತು ತ್ರೇತಾಯುಗದಲ್ಲಿ ರಾವಣ ಇರುವುದಿಲ್ಲ ಆದ್ದರಿಂದ ಅಲ್ಲಿ ಯಾವುದೇ ಪ್ರಕಾರದ ವಿಕರ್ಮ ಅಂತೂ ಆಗುವುದಿಲ್ಲ ಈಗ ನೀವು ಏನೆಲ್ಲ ಒಳ್ಳೆಯ ಕರ್ಮವನ್ನು ಮಾಡುತ್ತೀರೋ ಅದಕ್ಕೆ ನಿಮಗೆ ಭವಿಷ್ಯದಲ್ಲಿ ಫಲ ಸಿಗುತ್ತದೆ ಈ ಜಗತ್ತಿನಲ್ಲಿ ಯಾರೆಲ್ಲ ಒಳ್ಳೆಯ ಕರ್ಮವನ್ನು ಮಾಡುತ್ತಾರೋ ಅವರಿಗೆ ಅಲ್ಪ ಕಾಲಕ್ಕೋಸ್ಕರ ಸುಖ ಸಿಗುತ್ತದೆ ಸತ್ಯಯುಗದಲ್ಲಿ ಯಾವುದೇ ಪ್ರಕಾರದ ರೋಗ ಇರುವುದಿಲ್ಲ ಯಾವುದೇ ಪ್ರಕಾರದ ಕಿರಿಕಿರಿ ಇರುವುದಿಲ್ಲ ಏಕೆಂದರೆ ಸತ್ಯಯುಗದಲ್ಲಿ ನೀವು ಸದಾ ಸುಖಿಗಳಾಗಿರುತ್ತೀರಾ ಈಗಲೂ ಯಾರಾದರೂ ಪುಣ್ಯ ಕರ್ಮವನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ಅವರು ರೋಗದಿಂದ ಮುಕ್ತ ಆಗಿರುತ್ತಾರೆ ಅಲ್ಪಕಾಲದ ಸುಖ ಅವರಿಗೆ ಸಿಕ್ಕಿರುತ್ತದೆ ಈಗ ತಂದೆ ಹೇಳುತ್ತಾರೆ ಈ ರಾವಣ ರಾಜ್ಯವೇ ಸಮಾಪ್ತಿ ಆಗುತ್ತದೆ ರಾಮರಾಜ್ಯದ ಸ್ಥಾಪನೆಯನ್ನು ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ ನಿಮಗೆ ಗೊತ್ತಿದೆ ಈ ಚಕ್ರ ಹೇಗೆ ತಿರುಗುತ್ತದೆ ಎಂದು ಭಾರತ ಪುನಃ ಬಡದೇಶ ಆಗುತ್ತದೆ ಭಾರತದಲ್ಲಿ ಇಂದಿನಿಂದ ಐದು ಸಾವಿರ ವರ್ಷದ ಮೊದಲು ಸ್ವರ್ಗ ಇತ್ತು ಈ ಲಕ್ಷ್ಮೀನಾರಾಯಣರ ರಾಜ್ಯ ಇತ್ತು ಮೊದಲು ಈ ಲಕ್ಷ್ಮೀನಾರಾಯಣರ ಸಿಂಹಾಸನ ಇರುತ್ತದೆ ಅಂದರೆ ಮೊದಲು ಲಕ್ಷ್ಮೀನಾರಾಯಣರು ಸಿಂಹಾಸನದ ಮೇಲೆ ಕುಳಿತು ರಾಜ್ಯವನ್ನು ಆಳುತ್ತಾರೆ ಕೃಷ್ಣ ಮೊದಲು ರಾಜಕುಮಾರ ಆಗಿರುತ್ತಾರೆ ಸ್ವಯಂವರದ ನಂತರ ಕೃಷ್ಣ ರಾಜ ಆಗುತ್ತಾರೆ ಆಗ ಅವರಿಗೆ ನಾರಾಯಣ ಅನ್ನುವ ಹೆಸರು ಬರುತ್ತದೆ ಈಗ ನೀವು ತಿಳಿದುಕೊಂಡಿದ್ದೀರಾ ನಿಮಗೆ ಈ ಎಲ್ಲಾ ಮಾತನ್ನು ಕೇಳಿ ಆಶ್ಚರ್ಯ ಆಗುತ್ತದೆ ಪರಮಾತ್ಮ ತಂದೆ ಇಡೀ ವಿಶ್ವದ ರಚಯಿತ ಆಗಿದ್ದಾರೆ ಪರಮಾತ್ಮ ತಂದೆ ರಚಯಿತನ ಬಗ್ಗೆ ರಚನೆಯ ಬಗ್ಗೆ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ನಮಗೆ ಎಷ್ಟೊಂದು ಶ್ರೇಷ್ಠ ಶಿಕ್ಷಣವನ್ನು ಓದಿಸುತ್ತಾರೆ ಒಬ್ಬ ಪರಮಾತ್ಮ ತಂದೆಗೆ ನಾವೀಗ ಬಲಿಹಾರಿ ಆಗಬೇಕು ತಂದೆಗೆ ಬಲಿಹಾರಿ ಆಗುವುದು ಅಂದರೆ ಒಬ್ಬ ಶಿವ ತಂದೆಯನ್ನು ಬಿಟ್ಟು ನಾವೀಗ ಬೇರೆ ಯಾರನ್ನೂ ನೆನಪು ಮಾಡಬಾರದು ಅಂತ್ಯದವರೆಗೂ ಶಿಕ್ಷಣವನ್ನು ಓದಬೇಕು ಅವಶ್ಯವಾಗಿ ಟೀಚರನ್ನು ನೆನಪು ಮಾಡಬೇಕು ಶಾಲೆಯಲ್ಲೂ ಕೂಡ ಟೀಚರನ್ನು ವಿದ್ಯಾರ್ಥಿಗಳು ನೆನಪು ಮಾಡುತ್ತಾರೆ ಆ ಶಾಲೆಯಲ್ಲಿ ಎಷ್ಟೊಂದು ಜನ ಟೀಚರ್ಸ್ ಇರುತ್ತಾರೆ ಪ್ರತಿಯೊಂದು ಕ್ಲಾಸ್ಗೂ ಅಲ್ಲಿ ಬೇರೆ ಬೇರೆ ಟೀಚರ್ ಇರುತ್ತಾರೆ ಇಲ್ಲಂತೂ ಒಬ್ಬರೇ ಟೀಚರ್ ಇದ್ದಾರೆ ಆ ಟೀಚರ್ ಎಷ್ಟೊಂದು ಪ್ರಿಯ ಟೀಚರ್ ಆಗಿದ್ದಾರೆ ನಮಗೆ ಪ್ರಿಯ ತಂದೆ ಸಿಕ್ಕಿದ್ದಾರೆ ಅತಿ ಪ್ರಿಯ ಟೀಚರ್ ಸಿಕ್ಕಿದ್ದಾರೆ ಮೊದಲು ಭಕ್ತಿ ಮಾರ್ಗದಲ್ಲಿ ಅಂಧಶ್ರದ್ಧೆಯಿಂದ ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡುತ್ತಿದ್ದೆವು ಈಗ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಅಂದ ಮೇಲೆ ಮಕ್ಕಳಿಗೆ ಎಷ್ಟೊಂದು ಖುಷಿ ಇರಬೇಕು ಆದರೂ ಮಕ್ಕಳು ಹೇಳುತ್ತೀರಾ ಬಾಬಾ ನಿಮ್ಮ ನೆನಪು ಮರೆತು ಹೋಗುತ್ತದೆ ನಮ್ಮ ಬುದ್ಧಿಯಲ್ಲಿ ನಿಮ್ಮ ನೆನಪು ಏಕೆ ಇರುವುದಿಲ್ಲವೋ ನಮಗೆ ಗೊತ್ತಿಲ್ಲ ಎಂದು ಮಕ್ಕಳು ಹೇಳುತ್ತೀರಾ ನಮ್ಮ ಬುದ್ಧಿ ನಿಮ್ಮನ್ನು ಏಕೆ ನೆನಪು ಮಾಡುವುದಿಲ್ಲವೋ ನಮಗೆ ಗೊತ್ತಿಲ್ಲ ಎಂದು ಮಕ್ಕಳು ಹೇಳುತ್ತೀರಾ ಗಾಯನ ಕೂಡ ಇದೆ ಈಶ್ವರನ ಗತಿ ಮತ್ತು ಮತ ಭಿನ್ನವಾಗಿದೆ ಎಂದು ಪರಮಾತ್ಮ ತಂದೆ ಗತಿ ಮತ್ತು ಸದ್ಗತಿಯ ದೊಡ್ಡ ಮತವನ್ನು ನೀಡುತ್ತಾರೆ ಅದ್ಭುತವಾದ ಮತವನ್ನು ನೀಡುತ್ತಾರೆ ಇಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಸ್ತ್ರೀ ತನ್ನ ಪತಿಯ ಗುಣವನ್ನು ಗಾಯನ ಮಾಡುತ್ತಾರೆ ನಮ್ಮ ಪತಿ ಬಹಳ ಒಳ್ಳೆಯವರು ನಮ್ಮ ಪತಿಯ ಬಳಿ ಇಷ್ಟು ಆಸ್ತಿ ಇದೆ ಇಂತಹ ಆಸ್ತಿ ಇದೆ ಎಂದು ಆಂತರ್ಯದಲ್ಲಿ ಪತ್ನಿ ಖುಷಿಯ ಅನುಭವ ಮಾಡುತ್ತಿರುತ್ತಾರೆ ಈಗ ಪರಮಾತ್ಮ ತಂದೆಯಂತೂ ಪತಿಗಳಿಗೆ ಪತಿ ಆಗಿದ್ದಾರೆ ತಂದೆಯರಿಗೆ ತಂದೆ ಆಗಿದ್ದಾರೆ ಈಗ ಪರಮಾತ್ಮ ತಂದೆಯಿಂದ ನಮಗೆ ಎಷ್ಟೊಂದು ಸುಖ ಸಿಗುತ್ತಾ ಇದೆ ಉಳಿದ ಎಲ್ಲಾ ಆತ್ಮರಿಂದ ದುಃಖವೇ ಸಿಗುತ್ತದೆ ಇನ್ನು ಲೌಕಿಕದಲ್ಲಿ ಟೀಚರ್ನಿಂದ ಸುಖ ಸಿಗುತ್ತದೆ ಏಕೆಂದರೆ ಶಿಕ್ಷಣದಿಂದ ಸಂಪಾದನೆ ಆಗುತ್ತದೆ ಸದಾ ವಾನಪ್ರಸ್ಥದ ಸಮಯದಲ್ಲಿ ಲೌಕಿಕದಲ್ಲಿ ಗುರುಗಳ ಬಳಿ ಹೋಗುತ್ತಾರೆ ಪರಮಾತ್ಮ ತಂದೆ ಹೇಳುತ್ತಾರೆ ನಾನು ಕೂಡ ವಾನಪ್ರಸ್ಥದ ಸಮಯದಲ್ಲೇ ಬರುತ್ತೇನೆ ಈ ಬ್ರಹ್ಮ ಕೂಡ ವಾನಪ್ರಸ್ಥಿ ಆಗಿದ್ದಾರೆ ನಾನು ಕೂಡ ವಾನಪ್ರಸ್ಥಿ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ನನ್ನ ಎಲ್ಲಾ ಮಕ್ಕಳು ಈಗ ವಾನಪ್ರಸ್ಥಿಗಳಾಗಿದ್ದೀರಾ ಎಂದು ತಂದೆ ಹೇಳುತ್ತಾರೆ ಪರಮಾತ್ಮ ತಂದೆ ತಂದೆ ಶಿಕ್ಷಕ ಗುರು ಮೂರು ರೂಪದಲ್ಲಿ ಈಗ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಪರಮಾತ್ಮ ತಂದೆ ಈಗ ನಮಗೆ ಟೀಚರ್ ಆಗಿದ್ದಾರೆ ನಂತರ ಗುರು ಆಗಿ ಜೊತೆಗೇ ಕರೆದುಕೊಂಡು ಹೋಗುತ್ತಾರೆ ಆ ಒಬ್ಬ ಪರಮಾತ್ಮ ತಂದೆಗೆ ಎಷ್ಟೊಂದು ಮಹಿಮೆ ಇದೆ ಈ ಮಾತು ಯಾವ ಶಾಸ್ತ್ರದಲ್ಲೂ ಇಲ್ಲ ಪರಮಾತ್ಮ ತಂದೆ ಪ್ರತಿಯೊಂದು ಮಾತನ್ನು ಬಹಳ ಚೆನ್ನಾಗಿ ತಿಳಿಸುತ್ತಾರೆ ಈ ಜ್ಞಾನಕ್ಕಿಂತ ಶ್ರೇಷ್ಠ ಜ್ಞಾನ ಯಾವುದೂ ಇಲ್ಲ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡ ನಂತರ ಬೇರೆ ಯಾವ ಜ್ಞಾನವನ್ನು ತಿಳಿದುಕೊಳ್ಳುವ ಅವಶ್ಯಕತೆ ಇಲ್ಲ ಈಗ ನೀವು ಸಂಪೂರ್ಣ ಜ್ಞಾನವನ್ನು ಅರ್ಥ ಮಾಡಿಕೊಂಡು ವಿಶ್ವಕ್ಕೆ ಮಾಲೀಕರಾಗಿ ಬಿಡುತ್ತೀರ ಇದಕ್ಕಿಂತ ಜಾಸ್ತಿ ಜ್ಞಾನವನ್ನು ತೆಗೆದುಕೊಂಡು ಏನು ಮಾಡುತ್ತೀರ ಮಕ್ಕಳ ಬುದ್ಧಿಯಲ್ಲಿ ಈಗ ಈ ಜ್ಞಾನ ಇದೆ ಆದ್ದರಿಂದ ನೀವು ಖುಷಿಯಲ್ಲಿ ಇರುತ್ತೀರಾ ನೀವೀಗ ಖುಷಿಯಲ್ಲಿ ಇದ್ದು ತಂದೆಯನ್ನು ನೆನಪು ಮಾಡಬೇಕು ಪುಣ್ಯಾತ್ಮರಾಗುವುದಕ್ಕೋಸ್ಕರ ಅವಶ್ಯವಾಗಿ ತಂದೆಯನ್ನು ನೆನಪು ಮಾಡಬೇಕು ಇದು ಮಾಯೆಯ ಯುದ್ಧ ಆಗಿದೆ ಮಾಯಿಯ ಧರ್ಮ ಆಗಿದೆ ನಿಮ್ಮ ಯೋಗವನ್ನು ಕಟ್ ಮಾಡುವುದು ಯೋಗದಲ್ಲೇ ಮಾಯೆ ವಿಘ್ನವನ್ನು ಹಾಕುತ್ತದೆ ಮಾಯೆ ನಿಮ್ಮಿಂದ ತಪ್ಪನ್ನು ಮಾಡಿಸುತ್ತದೆ ಮಾಯೆ ವಿಘ್ನವನ್ನು ಹಾಕಿದಾಗ ನೀವು ತಂದೆಯನ್ನು ನೆನಪು ಮಾಡುವುದನ್ನು ಮರೆತು ಬಿಡುತ್ತೀರಾ ಮಾಯೆಯ ಬಿರುಗಾಳಿ ಬಹಳಷ್ಟು ಬರುತ್ತದೆ ಇದೆಲ್ಲವೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ ಎಲ್ಲರಿಗಿಂತ ಮುಂದೆ ಬ್ರಹ್ಮಾ ತಂದೆ ಇದ್ದಾರೆ ಬ್ರಹ್ಮಾ ತಂದೆಗೆ ಎಲ್ಲಾ ಮಾತಿನ ಅನುಭವ ಇದೆ ಮೊದಲು ಮಾಯೆ ಬ್ರಹ್ಮಾ ತಂದೆಯ ಸಮ್ಮುಖಕ್ಕೆ ಬರುತ್ತದೆ ಆದ್ದರಿಂದ ಬ್ರಹ್ಮ ತಂದೆ ಸ್ವಯಂ ಅನುಭವ ಮಾಡಿ ಮಕ್ಕಳಿಗೆ ತಿಳಿಸಲು ಸಾಧ್ಯ ಆಗುತ್ತದೆ ಇದೆಲ್ಲ ಮಾಯಿಯ ಬಿರುಗಾಳಿ ಇದು ಅವಶ್ಯವಾಗಿ ಬರುತ್ತದೆ ಬ್ರಹ್ಮಾ ತಂದೆ ಇದನ್ನೆಲ್ಲ ಪಾಸ್ ಮಾಡಿದ್ದಾರೆ ಬ್ರಹ್ಮಾ ತಂದೆಯ ಸಮ್ಮುಖಕ್ಕೂ ಕೂಡ ಮಾಯೆ ಬರುತ್ತದೆ ನಿಮ್ಮ ಸಮ್ಮುಖಕ್ಕೂ ಮಾಯೆ ಬರುತ್ತದೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ ಮಾಯಿಯ ಬಿರುಗಾಳಿ ಬರಲೇಬಾರದು ಅಂದರೆ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿ ಬಿಡುತ್ತೀರಾ ಒಂದು ವೇಳೆ ಮಾಯೆಯ ಬಿರುಗಾಳಿ ಬರದೇ ಇದ್ದರೆ ನೀವು ಸದಾ ಯೋಗವನ್ನು ಮಾಡಿದರೆ ತಕ್ಷಣ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪುತ್ತೀರಾ ಈ ರೀತಿ ತಕ್ಷಣ ಯಾರು ಕರ್ಮಾತೀತ ಸ್ಥಿತಿಯನ್ನು ತಲುಪಲು ಸಾಧ್ಯ ಇಲ್ಲ ನೀವು ಕರ್ಮಾತೀತ ಸ್ಥಿತಿಯನ್ನು ತಲುಪಿದರೆ ನೀವು ಈ ಜಗತ್ತಿನಲ್ಲಿ ಇರಲು ಸಾಧ್ಯ ಇಲ್ಲ ಕರ್ಮಾತೀತ ಸ್ಥಿತಿಯನ್ನು ತಲುಪಿದರೆ ನಾವೆಲ್ಲರೂ ವಾಪಸ್ ಹೋಗುತ್ತೇವೆ ಶಿವನ ಮೆರವಣಿಗೆಯ ಬಗ್ಗೆ ಗಾಯನ ಇದೆ ಶಿವ ತಂದೆ ಬಂದಿರುವುದೇ ಎಲ್ಲಾ ಆತ್ಮರನ್ನು ಕರೆದುಕೊಂಡು ಹೋಗಲು ಶಿವ ತಂದೆ ಬರುವುದೇ ಎಲ್ಲರನ್ನೂ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಸತ್ಯುಗದಲ್ಲಿ ಇಷ್ಟೆಲ್ಲಾ ಆತ್ಮರು ಇರುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಶಿವ ತಂದೆಯನ್ನು ನಿಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ನಿಮ್ಮ ಸರ್ವಸ್ವವನ್ನು ತಂದೆಗೆ ಸಮರ್ಪಣೆ ಮಾಡಿ ಶಿವ ಬಳಿ ಇರುವ ಸರ್ವಸ್ವವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ಸರ್ವಸ್ವವನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆಗೆ ನಿಮ್ಮ ಬಳಿ ಇರುವುದನ್ನು ಕೊಟ್ಟು ತಂದೆಯ ಬಳಿ ಇರುವುದನ್ನು ನೀವು ಪಡೆದುಕೊಳ್ಳಬೇಕು ಪರಮಾತ್ಮ ತಂದೆಯನ್ನು ನಿಮ್ಮ ವಾರಸುದಾರನನ್ನಾಗಿ ಮಾಡಿಕೊಂಡು ಶರೀರ ನಿರ್ವಹಣೆಯನ್ನು ಮಾಡಿಕೊಳ್ಳಬೇಕು ಸ್ವಯಂ ನಿಮಿತ್ತ ಎಂದು ತಿಳಿದುಕೊಂಡು ಪ್ರತಿಯೊಂದು ಕಾರ್ಯವನ್ನು ಮಾಡಬೇಕು ನಿಮ್ಮ ಹಣವನ್ನು ಪಾಪಕರ್ಮದಲ್ಲಿ ತೊಡಗಿಸಬಾರದು ನಿಮ್ಮ ಬಳಿ ಇರುವ ಹಣದಿಂದ ಯಾವುದೇ ಪಾಪಕರ್ಮವನ್ನು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಆಂತರ್ಯದಲ್ಲಿ ಖುಷಿಯಿಂದ ಗದ್ಗದಿತರಾಗಬೇಕು ಏಕೆಂದರೆ ಸ್ವಯಂ ಜ್ಞಾನದ ಸಾಗರ ತಂದೆ ನಮಗೆ ಓದಿಸುತ್ತಿದ್ದಾರೆ ಜ್ಞಾನದ ಸಾಗರ ಪರಮಾತ್ಮ ತಂದೆ ನಮಗೆ ಓದಿಸುತ್ತಿದ್ದಾರೆ ಅನ್ನುವ ಖುಷಿ ಆಂತರ್ಯದಲ್ಲಿ ಇರಬೇಕು ಪುಣ್ಯಾತ್ಮರಾಗುವುದಕ್ಕೋಸ್ಕರ ತಂದೆಯನ್ನು ನೆನಪು ಮಾಡಬೇಕು ಮಾಯ ಬಿರುಗಾಳಿಗೆ ಹೆದರಬಾರದು ವರದಾನ ಆತ್ಮಿಕತೆಯ ಸ್ಥಿತಿಯ ಮೂಲಕ ವ್ಯರ್ಥ ಮಾತುಗಳ ಸ್ಟಾಕ್ ಅನ್ನು ಸಮಾಪ್ತಿ ಮಾಡಿಕೊಳ್ಳುವಂತಹ ಖುಷಿಯ ಖಜಾನೆಯಿಂದ ಸಂಪನ್ನ ಆಗಿ ಆತ್ಮಿಕ ಸ್ಥಿತಿಯ ಮೂಲಕ ವ್ಯರ್ಥ ಮಾತಿನ ಸ್ಟಾಕ್ ಅನ್ನು ಸಮಾಪ್ತಿ ಮಾಡಿಕೊಳ್ಳಿ ಇಲ್ಲದಿದ್ದರೆ ಒಬ್ಬರು ಇನ್ನೊಬ್ಬರ ಅವಗುಣವನ್ನು ವರ್ಣನೆ ಮಾಡುತ್ತಾ ಇದ್ದರೆ ಅವಗುಣ ಅನ್ನುವ ಕಾಯಿಲೆಯ ಜರ್ಮ್ಸ್ ವಾತಾವರಣದಲ್ಲಿ ಹರಡುತ್ತದೆ ಆಗ ನೀವಿರುವ ವಾತಾವರಣ ಶಕ್ತಿಶಾಲಿಯಾಗಿರಲು ಸಾಧ್ಯ ಇಲ್ಲ ನಿಮ್ಮ ಬಳಿ ಅನೇಕ ಆತ್ಮರು ಅನೇಕ ಭಾವನೆಯಿಂದ ಬರುತ್ತಾರೆ ಆದರೆ ನೀವು ಅವರ ಬಗ್ಗೆ ಶುಭ ಭಾವನೆಯನ್ನೇ ಇಟ್ಟುಕೊಳ್ಳಬೇಕು ಅವರು ಯಾವುದೇ ಭಾವನೆಯಿಂದ ನಿಮ್ಮ ಸಮ್ಮುಖಕ್ಕೆ ಬಂದರೂ ಕೂಡ ನಿಮ್ಮ ಕಡೆಯಿಂದ ಅವರಿಗೆ ಶುಭ ಭಾವನೆಯ ಮಾತೇ ಸಿಗಬೇಕು ಇದು ಯಾವಾಗ ಸಾಧ್ಯ ಅಂದರೆ ಯಾವಾಗ ನಿಮ್ಮ ಬಳಿ ಖುಷಿಯ ಮಾತುಗಳ ಸ್ಟಾಕ್ ಜಮಾ ಆಗಿರುತ್ತದೆಯೋ ಆಗ ನೀವು ಅನ್ಯರಿಗೆ ಖುಷಿಯನ್ನು ನೀಡಲು ಸಾಧ್ಯ ಒಂದು ವೇಳೆ ನಿಮ್ಮ ಮನಸ್ಸಿನಿಂದ ನೀವು ಯಾರ ಬಗ್ಗೆಯಾದರೂ ವ್ಯರ್ಥ ಮಾತನ್ನು ಆಡುತ್ತಿದ್ದರೆ ಎಲ್ಲಿ ವ್ಯರ್ಥ ಮಾತು ಇರುತ್ತದೆಯೋ ಅಲ್ಲಿ ಪರಮಾತ್ಮ ತಂದೆ ಇರುವುದಿಲ್ಲ ಅಲ್ಲಿ ಪಾಪ ಇರುತ್ತದೆ ಶ್ಲೋಗನ್ ಸ್ಮೃತಿಯ ಸ್ವಿಚ್ ಅನ್ನು ಆನ್ ಮಾಡಿ ಆಗ ಮೂಡ್ ಆಫ್ ಆಗಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆಯ ಸ್ಮೃತಿಯಲ್ಲಿ ಇದ್ದಾಗ ನಾವು ಬೇಸರಕ್ಕೊಳಗಾಗಲು ಸಾಧ್ಯ ಇಲ್ಲ ஒள்ளையது ஓம் சாந்தி